ದಿಲ್ಲಿ ಪಂಜಾಬ್ ಆಪ್ ಕಾಂಗ್ರೆಸ್ ಕದನ, ಮಹಾರಾಷ್ಟ್ರದಲ್ಲಿ ಕೈಬಿಟ್ರ ಪವಾರ್, 2024ಕ್ಕೆ ರಾಹುಲ್ ಪ್ರಧಾನಿ ಅಭ್ಯರ್ಥಿ, ಮುರಿದು ಬೀಳುತ್ತಾ ಮಹಾಮೈತ್ರಿ. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗಾ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮುಂದಿನ ಲೋಕಸಭಾ ಚುನಾವಣೆಗೆ ಮೋದಿ ನೇತೃತ್ವದ ಬಿಜೆಪಿಯನ್ನು ಸೋಲಿಸೋಕೆ ಪ್ರತಿಪಕ್ಷಗಳು ಹೆಣೆದಿರೋ ಮಹಾಮೈತ್ರಿಕೂಟದಲ್ಲಿ ಒಳ ಒಡೆದಾಟ ಶುರುವಾಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಿಜೆಪಿಯವರು ನಿರೀಕ್ಷೆ ಮಾಡಿದ ಹಾಗೆ ಹಾಗೂ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗೋ ರೀತಿಯಲ್ಲೇ INDIA ಕೂಟ ಆಂತರಿಕ ಬಂಡಾಯವನ್ನು ಫೇಸ್ ಮಾಡ್ತಾ ಇದೆ. ಎಲ್ಲ ಕಡೆ ಕ್ರ್ಯಾಕ್ಸ್. ಒಂದು ಕಡೆ ಕ್ರ್ಯಾಕ್ಸ್ ಅಂದರೆ ಬಿರುಕುಗಳು ಅಂತ ಹೇಳಿರೋದು ನಾವು. ಒಂದು ಕಡೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಕಿತ್ತಾಡ್ತಾ ಇದ್ದಾರೆ, ಈ ಕಡೆ NCP ನಾಯಕ ಶರದ್ ಪವಾರ್ ಹೊಸ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಈ ನಡುವೆ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅಂತ ರಾಜಸ್ಥಾನ CM ಅಶೋಕ್ ಗೆಹ್ಲೋಟ್ ಹೇಳಿದ್ದು ವಿಪಕ್ಷಗಳ ಮೈತ್ರಿಕೂಟ ಕಾರ್ಯಾರಂಭಕ್ಕೂ ಮೊದಲೇ ಕುಸಿದು ಬೀಳುತ್ತಾ ಅನ್ನೋ ಅನುಮಾನ ಹುಟ್ಟಾಕಿದೆ. ಹಾಗಿದ್ರೆ ಯಾಕೆ ರೀತಿ ಆಗ್ತಾ ಇದೆ? ಮಹಾಮೈತ್ರಿಕೂಟದಲ್ಲಿ ಎದ್ದಿರೋ ಬಿರುಗಾಳಿ ಏನು? ಕಾಂಗ್ರೆಸ್ ಆಪ್ ಕಿತ್ತಾಡ್ತಿರುವುದು ಯಾಕೆ? ಶರದ್ ಪವಾರ್ ಆಡಿರೋ ಆಟ ಏನು? ಬಂಧು ಬಾಂಧವರ ಜೊತೆಗೆ ಕಾಂಗ್ರೆಸ್ ಕಲಹಕ್ಕೆ ಕೈ ಹಾಕಿರೋದಕ್ಕೆ ಎಲ್ಲವನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. 2024ರ ಲೋಕಸಭಾ ಚುನಾವಣೆ ವಿಚಾರವಾಗಿ ಕೆಲ ದಿನಗಳ ಹಿಂದೆ ಬಿಜೆಪಿ ಹಾಗೂ ವಿಪಕ್ಷಗಳ ನಡುವೆ ಸಮಬಲದ ಹೋರಾಟ ಅಂಥೇಳಿ INDIA ಮೈತ್ರಿಕೂಟದವರೇ ಹೇಳ್ತಾ ಇದ್ರು, ನೋಡಿ ಸರಿ ಸೋಲಿಸ್ತೀವಿ ಅಂತ. ಕಾರಣ, ಬಿಜೆಪಿ ಎಲ್ಲೆಲ್ಲಿ ವೀಕ್ ಇದೆಯೋ ಅಲ್ಲೆಲ್ಲ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನು ಹಾಕೋಣ ನಾವೆಲ್ಲ ಸೇರಿ, ನಮ್ಮ ಇಡೀ ಕೂಟದ ಕಡೆಯಿಂದ, ನಮ್ಮ ಒಕ್ಕೂಟದ ಕಡೆಯಿಂದ ಒಂದೊಂದೇ ಕ್ಯಾಂಡಿಡೇಟ್ ಹಾಕಿ ಎಲ್ಲರೂ ಅವ್ರಿಗೆ ಗೆಲುವಿಗೆ ಪ್ರಯತ್ನ ಪಡೋಣ ಅಂತೆಲ್ಲ ಮಾತಾಡ್ಕೊಂಡಿದ್ರು. ಕರ್ನಾಟಕ, ಮಧ್ಯಪ್ರದೇಶ, ರಾಜಸ್ಥಾನದಂತಹ ರಾಜ್ಯಗಳಲ್ಲಿ ಬಿಜೆಪಿ ಸಮಕ್ಕೆ ಕಾಂಗ್ರೆಸ್ ಕೂಡ ಹೆಚ್ಚು ಸೀಟು ಗೆದ್ದರೆ ಆಗ ಬಿಜೆಪಿ ಸೀಟು ಕಮ್ಮಿ ಆಗಿಬಿಡುತ್ತೆ. ಪಶ್ಚಿಮ ಬಂಗಾಳ, ಕೇರಳ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ಬಿಜೆಪಿಗೆ ಹೆಚ್ಚಿನ ಸೀಟ್ ಸಿಗಲ್ಲ. ಹಾಗೆ ಛತ್ತೀಸ್ಗಢ, ಜಾರ್ಖಂಡ್, ಬಿಹಾರದಲ್ಲೂ ಕೂಡ ನಾವೊಂದಷ್ಟು ಸೀಟ್ ಗೆಲ್ಲೋಕೆ ಯಶಸ್ವಿಯಾದರೆ 2024ಕ್ಕೆ ದಿಲ್ಲಿ ಗದ್ದುಗೆಯಲ್ಲಿ ನಮ್ಮದನ್ನು ಹಾರಿಸ್ಬೋದು ಬಾವುಟವನ್ನು ಅಂತ ವಿಪಕ್ಷಗಳ ಲೆಕ್ಕಾಚಾರ ಜೋರಾಗಿ ನಡೀತಾ ಇತ್ತು. ಆದರೆ ಆ ಲೆಕ್ಕಾಚಾರಗಳು ಕಾರ್ಯರೂಪಕ್ಕೆ ಬರೋ ಪ್ರಯತ್ನ ಆರಂಭ ಆಗೋಕ್ಕೂ ಮೊದಲೇ ಭಿನ್ನಾಭಿಪ್ರಾಯ ಸ್ಫೋಟ ಆಗಿದೆ. ಇದು ಹೀಗೆ ಕಂಟಿನ್ಯೂ ಆದರೆ ಬಿಜೆಪಿ ಪಾಲಿಗೆ 2024ರ ಚುನಾವಣೆ ಕೂಡ ಕೇಕ್ ವಾಕ್ ಆಗೋ ಸಾಧ್ಯತೆ ಇದೆ. ಹಾಗಿದ್ರೆ ಅಂಥದ್ದು ಏನಾಗ್ತಾ ಇದೆ ಮೈತ್ರಿಕೂಟದಲ್ಲಿ? ಬನ್ನಿ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ದಿಲ್ಲಿ ಸೀಟ್ಗಾಗಿ ಕೈ ಪೊರಕೆ ಕಾಳಗ, ಪಂಜಾಬ್ನಲ್ಲಿ ಸ್ವತಂತ್ರ ಸ್ಪರ್ಧೆ ಮಾಡುತ್ತಾ ಕಾಂಗ್ರೆಸ್. ಸದ್ಯ ಮೈತ್ರಿಕೂಟದಲ್ಲಿ ಅತಿದೊಡ್ಡ ಆಂತರಿಕ ಬಂಡಾಯ ಇರುವುದು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿ ನಡುವೆ. ಕೂಟ ಕಟ್ಟುವ ಆರಂಭದಿಂದಲೂ ಇಬ್ಬರ ನಡುವೆ ದೊಡ್ಡ ಭಿನ್ನಾಭಿಪ್ರಾಯ ಇತ್ತು. ಇನ್ಫ್ಯಾಕ್ಟ್ ಈ ಇಬ್ಬರೂ ಶತ್ರುಗಳು ಒಂದು ವೇದಿಕೆಯಲ್ಲಿ ಕುಳಿತುಕೊಳ್ಳೋಕೆ ಬಿಜೆಪಿ ತಮ್ಮಿಬ್ಬರಿಗೂ ಸಮಾನ ಶತ್ರು ಅನ್ನೋದೇ ಏಕಮಾತ್ರ ಕಾರಣ ಆಗಿತ್ತು. ಅದನ್ನು ಬಿಟ್ಟರೆ ಇನ್ಯಾವ ಹೊಂದಾಣಿಕೆನೂ ಇಬ್ಬರ ನಡುವೆ ಇಲ್ಲ. ಹಾಗೆ ನೋಡಿದ್ರೆ ಬಿಜೆಪಿಗಿಂತ ಕಾಂಗ್ರೆಸ್ ಜೊತೆಗೇನೆ ಕೇಜ್ರಿವಾಲ್ಗೆ ದೊಡ್ಡ ರಾಜಕೀಯ ಸೇಡಿರೋದು. ಕಾಂಗ್ರೆಸ್ ಸರ್ಕಾರವನ್ನು ಗುಡಿಸಿ ಹಾಕಿ ತಾನೆ ಅರವಿಂದ್ ಕೇಜ್ರಿವಾಲ್ರ ಪೊರಕ್ಕೆ ಹೋಗಿ ದಿಲ್ಲಿ ಕುರ್ಚಿಯಲ್ಲಿ ಕೂತಿರೋದು. ಸೊ ಇಲ್ಲಿ ಕೇಜ್ರಿವಾಲ್ ಹಾಗೂ ಕಾಂಗ್ರೆಸ್ ನಡುವೆ ಮುಸುಕಿನ ಗುದ್ದಾಟ ಇದ್ದೇ ಇದೆ. ಆದರೆ 2024ಕ್ಕೆ ಬಿಜೆಪಿಯನ್ನು ಸೋಲಿಸುವ ಸಲುವಾಗಿ ಕಾಂಗ್ರೆಸ್ ಹಾಗೂ ಇತರೆ ಪಕ್ಷಗಳು ಮೈತ್ರಿ ಮಾಡಿಕೊಂಡಾಗ ಅನೇಕ ಷರತ್ತುಗಳನ್ನು ಹಾಕಿ ಆಮ್ ಆದ್ಮಿ ಪಾರ್ಟಿ ಕೂಡ ಮೈತ್ರಿಕೂಟದ ಭಾಗ ಆಯಿತು. ಈ ನಡುವೆ ದಿಲ್ಲಿ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಅಚ್ಚರಿ ಅನ್ನೋ ಹಾಗೆ ಆಮ್ ಆದ್ಮಿ ಪಾರ್ಟಿಯ ಬೆಂಬಲಕ್ಕೆ ನಿಂತುಕೊಳ್ತು. ಓ, ನಿಧಾನಕ್ಕೆ ಪರವಾಗಿಲ್ಲ, ಸ್ವಲ್ಪ ಸರಿ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ತಿರುವಾಗಲೇ ಕಳೆದ ಕೆಲ ದಿನಗಳಿಂದ ದಿಲ್ಲಿ ಹಾಗೂ ಪಂಜಾಬ್ನಲ್ಲಿ ಎರಡೂ ಪಕ್ಷಗಳ ನಡುವೆ ಸೀಟ್ ಹಂಚಿಕೆಗೆ ದೊಡ್ಡ ಗಲಾಟೆ ನಡೀತಾ ಇದೆ. ದಿಲ್ಲಿಯಲ್ಲಿ ಕಾಂಗ್ರೆಸ್ ಕೈಕಟ್ಟಿ ಕೂತ್ಕೊಂಡು ನಮಗೆ ಬೆಂಬಲ ಕೊಡಬೇಕು ಅಂತ ಆಮ್ ಆದ್ಮಿ ಪಾರ್ಟಿ ಕೇಳ್ತಾ ಇದ್ರೆ ಈ ಕಡೆ ಕಾಂಗ್ರೆಸ್ನ ವಾದವೇ ಬೇರೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ದಿಲ್ಲಿಯಲ್ಲಿ ಬಿಜೆಪಿ 57% ವೋಟ್ ಶೇರನ್ನು ಪಡ್ಕೊಂಡು ಎಲ್ಲ ಸೀಟನ್ನು ಗೆದ್ದುಕೊಂಡಿತ್ತು. ಇನ್ನುಳಿದ 43%ನಲ್ಲಿ ಕಾಂಗ್ರೆಸ್ 23% ಪಡ್ಕೊಂಡ್ರೆ ಆಮ್ ಆದ್ಮಿ ಪಾರ್ಟಿ 18% ವೋಟ್ ಶೇರನ್ನು ಹೊಂದಿತ್ತು. ಅಂದರೆ ದಿಲ್ಲಿಯಲ್ಲಿ ಕಾಂಗ್ರೆಸ್ಸೇ ಆಮ್ ಆದ್ಮಿಗಿಂತ ಸ್ಟ್ರಾಂಗ್ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಅಂತ ಬಂದಾಗ, ಸೊ ನೀವು ನಮಗೆ ಕೊಡ್ರಿ ಬೆಂಬಲ ಅಂತ ಕಾಂಗ್ರೆಸ್ ಕೇಳ್ತಾ ಇದೆ. ಆದರೆ ದಿಲ್ಲಿಯಲ್ಲಿ ರಾಜ್ಯ ಸರ್ಕಾರ ನಡೆಸ್ತಿರೋದು ಯಾರು? ನಾವು. ದಿಲ್ಲಿ ಮಟ್ಟಿಗೆ ಆಪೇ ಬಾಪ್. ಹೀಗಿರಬೇಕಾದ್ರೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ನಾವು ಹೆಂಗೆ ಬಿಟ್ಕೊಡೋದು? ಆಗ ನಮ್ಮ ಪರವಾಗಿ ಬರ್ತಿದ್ದ ಓಟನ್ನು ಕೂಡ ನಾವು ಕಳ್ಕೋಬೇಕಾಗತ್ತೆ. ಇದರಿಂದ ಭವಿಷ್ಯದಲ್ಲಿ ಪಕ್ಷ ಕಟ್ಟಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋದು ಪೊಲಿಟಿಕಲ್ ಸ್ಟಾರ್ಟಪ್ ಆಮ್ ಆದ್ಮಿ ಪಾರ್ಟಿ ಆತಂಕ. ಈ ಕಾರಣದಿಂದ ದಿಲ್ಲಿ ಸೀಟ್ ವಿಚಾರದಲ್ಲಿ ಕಾಂಗ್ರೆಸ್ ತಲೆನೇ ಹಾಕಬಾರದು, ನೀವು ಇಲ್ಲಿ ಬರಲೇಬೇಡಿ, ನೀವು ಮರೆತು ಬಿಡಿ, ಆಸೆನೇ ಬಿಟ್ಟುಬಿಡಿ ಅಂಥೇಳಿ ಆಮ್ ಆದ್ಮಿ ಪಾರ್ಟಿ ಹೇಳ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ. ಈಗಾಗಲೇ ದಿಲ್ಲಿಯ 7 ಸೀಟುಗಳ ಪೈಕಿ 5 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ದೊಡ್ಡ ಫೈಟರ್. ಈ ಕಾರಣದಿಂದ ಇಲ್ಲಿ ಸ್ಪರ್ಧೆ ಮಾಡಲೇಬೇಕು ನಾವು ಅನ್ನೋದು ಕಾಂಗ್ರೆಸ್ ವಾದ. ದಿಲ್ಲಿಯ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಮೇಲಿಂದ ಮೇಲೆ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಈ ಕಡೆ ಕಾಂಗ್ರೆಸ್ ಸೀಟು ಕೊಡಲಿಲ್ಲ ಅಂದರೆ ಆಮ್ ಆದ್ಮಿ ಪಾರ್ಟಿಗೂ ಇಷ್ಟ ಆಗಲ್ಲ. ಯಾಕಂದರೆ ಅವರು ಅಧಿಕಾರ ಮಾಡ್ತಿರೋ ರಾಜ್ಯದಲ್ಲಿ ಅವರಿಗೆ ಸ್ಪರ್ಧೆ ಇಲ್ಲ ಅಂದರೆ
ಆಗ ಪಕ್ಷದ ಇಮೇಜ್ಗೆ ಧಕ್ಕೆ ಆಗತ್ತಲ್ಲ. ಈ ಕಾರಣದಿಂದ ಕಾಂಗ್ರೆಸ್ ಹಠ ಬಿಡದೆ ಇದ್ರೆ ನಾವು ಮೈತ್ರಿಕೂಟದಿಂದನೇ ಹೊರಗೆ ಹೋಗ್ತೀವಿ ಅಂತ ಆಮ್ ಆದ್ಮಿ ಪಾರ್ಟಿ ಹೇಳ್ತಾ ಇದೆ. ಹಾಗಂತ ಇಲ್ಲಿಗೆ ಮುಗಿತಾ? ಇಲ್ಲ, ಆ ಕಡೆ ಪಂಜಾಬ್ನಲ್ಲೂ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಾರ್ಟಿ ನಡುವೆ ಮುಷ್ಟಿ ಯುದ್ಧದ ಬಲ್ಲೆ ಬಲ್ಲೆ ನಡೀತಾ ಇದೆ. ಹೇಳಿ ಕೇಳಿ ಪಂಜಾಬ್ನಲ್ಲಿ ಆಪ್ ಅಧಿಕಾರ ನಡೆಸ್ತಾ ಇದೆ. ಆದರೆ ಲೋಕಸಭಾ ವಿಚಾರಕ್ಕೆ ಬಂದರೆ ಪಂಜಾಬ್ ಕಾಂಗ್ರೆಸ್ನ ಭದ್ರಕೋಟೆ. ಕಳೆದ ಬಾರಿ 13 ಲೋಕಸಭಾ ಸೀಟುಗಳ ಪೈಕಿ ಕಾಂಗ್ರೆಸ್ 8 ಗೆದ್ದಿತ್ತು, ಆಪ್ 1 ಸೀಟ್ ಮಾತ್ರ ಗೆದ್ದಿತ್ತು. ಆದರೆ ಭಗವಂತ್ ಮನ್ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಪಂಜಾಬ್ನ CM ಆದರು. ಉಪಚುನಾವಣೆಯಾಯಿತು, ಈಗ ಅಲ್ಲಿ ಅಕಾಲಿ ದಳದ ಸಂಸದ ಗೆದ್ದಿದ್ದಾರೆ. ಇನ್ನು ಈ ವರ್ಷ ಜಲಂಧರ್ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಆಪ್ ಅಭ್ಯರ್ಥಿ ಸುಶೀಲ್ ಕುಮಾರ್ ರಿಂಗು ಗೆದ್ದಿದ್ದಾರೆ. ಅಂದರೆ ಇಡೀ ದೇಶದಲ್ಲಿ ಲೋಕಸಭೆಯಲ್ಲಿ ಸದ್ಯಕ್ಕೆ ಆಮ್ ಆದ್ಮಿ ಪಾರ್ಟಿಯಿಂದ ಇರೋದು ಒಬ್ಬರೇ ಸಂಸದ, ಅದು ಸುಶೀಲ್ ಕುಮಾರ್ ರಿಂಕು. ಹೀಗಿರುವಾಗ ಪಂಜಾಬ್ನಲ್ಲಿ ಸೀಟ್ ಹೇಗೆ ಬಿಟ್ಕೊಡೋದು ನಿಮಗೆ? ನಿಮ್ಮ ಪರಿಸ್ಥಿತಿ ಲೋಕಸಭಾ ಚುನಾವಣೆ ಬಂದಾಗ ಎಷ್ಟು ಕಳಪೆ ಇರಬೇಕಾದ್ರೆ ನಿಮ್ಗೆ ಹೆಂಗೆ ಬಿಟ್ಕೊಡೋಣ ಪಂಜಾಬಲ್ಲಿ ಸೀಟು? ಅಲ್ಲೂ ಕೊಡೋಕ್ಕಾಗಲ್ಲ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಅಷ್ಟೇ ಅಲ್ಲ, ಈಗಾಗಲೇ ಪಂಜಾಬ್ನ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ಲೀಡರ್ ಪ್ರತಾಪ್ ಸಿಂಗ್ ಬಾಜ್ವಾ ನಾವು 13ಕ್ಕೆ 13 ಸೀಟಲ್ಲೂ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ದಿಲ್ಲಿ ಹಾಗೂ ಪಂಜಾಬ್ನಲ್ಲಿ ಕಾಂಗ್ರೆಸ್ಗೆ ಸೀಟು ಹಂಚಿಕೆ ವಿಚಾರದಲ್ಲಿ ವಿವಾದ ಭುಗಿಲೆದ್ದಿದೆ. ಯಾವ ರೀತಿ ತಣ್ಣಗಾಗುತ್ತೋ, ತಣ್ಣಗೆ ಮಾಡೋಕ್ಕಾಗತ್ತಾ ಇಲ್ವಾ ಸ್ಪಷ್ಟ ಇಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಕಷ್ಟಕಾಲದಲ್ಲಿ ಕೈ ಬಿಟ್ರ ಶರದ್ ಪವಾರ್, ಮಹಾ ರಾಜಕೀಯದಲ್ಲಿ ನಡೀತಿರೋದೇನು? ಹೌದು, ಮೈತ್ರಿಕೂಟದ ಬುಡವನ್ನು ಅಲ್ಲಾಡುವಂತೆ ಮಾಡಿರೋದು ಮಹಾರಾಷ್ಟ್ರದ ಬೆಳವಣಿಗೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶದಲ್ಲಿ 2ನೇ ಅತಿ ದೊಡ್ಡ ರಾಜ್ಯ ಲೋಕಸಭಾ ಸೀಟುಗಳ ವಿಚಾರಕ್ಕೆ ಬಂದಾಗ ಮಹಾರಾಷ್ಟ್ರ 48 ಸೀಟ್ ಮಹಾರಾಷ್ಟ್ರದಲ್ಲಿ. ಇಂಪಾರ್ಟೆಂಟ್ ಪೊಲಿಟಿಕಲಿ, ಪಾರ್ಲಿಮೆಂಟ್ ಚುನಾವಣೆ ಬಂದಾಗ ಅತಿ ಮುಖ್ಯ ಆಗುತ್ತೆ ಈ ರಾಜ್ಯ. ವಾಣಿಜ್ಯ ರಾಜಧಾನಿ ಮುಂಬೈ ಕೂಡ ಅಲ್ಲೇ ಬರುತ್ತೆ, ದೊಡ್ಡ ದೊಡ್ಡ ಬಿಸ್ನೆಸ್ಗಳು ಕೂಡ ಅಲ್ಲಿಂದನೇ ಆಪರೇಟ್ ಆಗೋದು ಜಾಸ್ತಿ. ಸೊ ಇಂಪಾರ್ಟೆಂಟ್ ಅಂತೂ ಸ್ಪಷ್ಟ. ನಿಮಗೆಲ್ಲ ಗೊತ್ತಿರುವ ಹಾಗೆ NCPಯನ್ನು ಒಡೆದು ಹಾಕಿ ಮುರಿದು ಅಜಿತ್ ಪವಾರನ್ನು ಉಪಮುಖ್ಯಮಂತ್ರಿ ಮಾಡಿರೋ BJP ಮಹಾರಾಷ್ಟ್ರದಲ್ಲಿ ಈ ಬಾರಿ 40ಕ್ಕೂ ಅಧಿಕ ಸೀಟ್ ಗೆಲ್ಲೋ ರಣತಂತ್ರವನ್ನು ಹೆಣೆದಿದೆ. UPಲೊಂದು 60ಕ್ಕಿಂತ ಹೆಚ್ಚು, ಇಲ್ಲೊಂದು 40ಕ್ಕಿಂತ ಹೆಚ್ಚು, 100 ಸೀಟ್ ಎರಡೇ ರಾಜ್ಯದಲ್ಲಿ ಹೊಡಿತೀವಿ, ಹೆಂಗೆ ಸೋಲಿಸ್ತೀರಿ ನೋಡೋಣ, ನಾವು ಅಧಿಕಾರಕ್ಕೆ ಬರೆದಿದ್ದಂಗೆ ಮತ್ತೊಂದು ಸಲ ಹೆಂಗೆ ತಡಿತೀರಿ ನೋಡೋಣ ಅಂತ BJP ಹೇಳ್ತಾ ಇದೆ. ಸೊ 40+ ಪ್ಲಾನ್ ಮಾಡಿದೆ BJP ಮಹಾರಾಷ್ಟ್ರದಲ್ಲಿ. ಅಷ್ಟು ಕಾನ್ಫಿಡೆನ್ಸ್ ಯಾಕೆ BJPಗೆ ಅಲ್ಲ ಅಂತ ಹೇಳಿದ್ರೆ, NCP ಮಾತ್ರ ಅಲ್ಲ, ಇನ್ನೊಂದು ಪ್ರಮುಖ ಪಕ್ಷ ಅಲ್ಲಿ ಶಿವಸೇನೆ ಅದನ್ನು ಪೂರ್ತಿ ತೊಳೆದು ನೀಟಾಗಿ ತನ್ನ ಕೊಡಪಣಕ್ಕೆ ಸುರಿದಾಗಿದೆ, ಶಿವಸೇನೆನ ಜ್ಯೂಸ್ ಮಾಡಿ. ಜೊತೆಗೆ ಆಗಲೇ ಹೇಳಿದಾಗ NCPದು ಕೂಡ ಹೆಂಗಾಗಿದೆ ಈಗ ಸೇಮ್. ಆದರೆ NCPಯನ್ನು ಒಡೆದ್ರೂ ಪರವಾಗಿಲ್ಲ, ನಮ್ಮ ಕಡೆ ಹಳೆ ಹುಲಿ ಶರದ್ ಪವಾರ್ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ತನ್ನದೇ ಲೆಕ್ಕಾಚಾರ ಹಾಕಿತ್ತು. ಆದರೆ ಆ ಲೆಕ್ಕ ಕೂಡ ಉಲ್ಟಾ ಹೊಡೆಯೋ ಲಕ್ಷಣ ಕಾಣಿಸ್ತಾ ಇದೆ. NCPಯನ್ನು ಮುರಿದು ಅಜಿತ್ ಪವಾರ್ DCM ಆಗೋದ್ರ ಹಿಂದೆ ಶರದ್ ಪವಾರ್ ಅವರ ಮೌನ ಸಮ್ಮತಿ ಇದೆ ಅನ್ನೋದು ದೊಡ್ಡ ಚರ್ಚೆ ಮುಂಚಿನಿಂದಲೂ ಆಗ್ತಾ ಇತ್ತು, ಅದೀಗ ನಿಜ ಅನ್ನೋ ಲಕ್ಷಣ ಕಾಣಿಸ್ತಾ ಇದೆ. ಯಾಕೆ ಅಂದರೆ ಪಕ್ಷ ಒಡೆದು ಹೋದರೂ ಕೂಡ ಅಜಿತ್ ಪವಾರ್ ಹಾಗೂ ಶರದ್ ಪವಾರ್ ಒಬ್ರಿಗೊಬ್ರು ನಿರಂತರ ಭೇಟಿಯಾಗ್ತಾ ಇದ್ದಾರೆ, ಮೀಟಿಂಗ್ ನಡೀತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಮೋದಿಯವರ ಜೊತೆಗೆ ಶರದ್ ಪವಾರ್ ವೇದಿಕೆ ಕೂಡ ಹಂಚಿಕೊಂಡಿದ್ರು. ಪ್ರತಿಪಕ್ಷಗಳು ಎಷ್ಟೇ ವಿರೋಧ ಮಾಡಿದ್ರೂ ಕೇಳಿರಲಿಲ್ಲ. ಈ ಮಧ್ಯೆ ನಮ್ಮ ಪಕ್ಷ ಒಡೆದೇ ಹೋಗಿಲ್ಲ, ಎಲ್ಲ ಒಡೆದು ಹೋಗಿದೆ, ಒಡೆದು ಹೋಗಿದ್ವಲ್ಲ ಅಂತ ಶರದ್ ಪವಾರ್ ಹೇಳಿಬಿಟ್ರು. ಅಲ್ರಿ, ಒಡೆದು ಹೋಗಿದ್ಯಲ್ರಿ, ಅಲ್ಲೊಂದು ಗುಂಪು ತಗೊಂಡು ನಿಮ್ಮ ನೆಫ್ಯೂ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ನಿಮ್ಮ ಅಣ್ಣನ ಮಗ BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ದಾರೆ, ನಿಮ್ಮ ಸರ್ಕಾರ ಬೀಳಿಸಿ ಒಡೆದು ಹೋಗಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಒಡೆದು ಹೋಗಿಲ್ಲಪ್ಪ. ಅಜಿತ್ ಪವಾರ್ ನಮ್ಮ ಪಕ್ಷದ ಲೀಡರ್ ಅವರು, NCP ಲೀಡರ್ ಅವರು, ಭಿನ್ನಾಭಿಪ್ರಾಯದ ಅಷ್ಟೇ ಅವರು, NCP ಲೀಡರ್ ಅವರು ಇನ್ನೂ ಕೂಡ ಅಂತ ಹೇಳೋ ಮೂಲಕ ಶಾಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ, ಕೊಡಬಾರದ ಜಾಗಕ್ಕೆ ಕರೆಂಟ್ ಶಾಕ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಶರದ್ ಪವಾರ್. ಸೊ ಈ ರೀತಿ ಶರದ್ ಪವಾರ್ ಮತ್ತು BJP ನಡುವೆ ಒಳ ಒಪ್ಪಂದ ಆಗಿರೋದು ಅಥವಾ ಮುಂದೆ ಆಗೋದು ನಿಜ ಆಗಿಬಿಟ್ರೆ ಮೈತ್ರಿ ಪಕ್ಷಗಳಿಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಶಾಕ್ ಉಂಟಾಗುತ್ತೆ. ಈಗಾಗಲೇ ಶರದ್ ಪವಾರ್ ಮೇಲೆ ಕಾಂಗ್ರೆಸ್ ನಾಯಕರು ಆರೋಪಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ಸೊ ಮೈತ್ರಿಕೂಟದಲ್ಲಿ ಖರ್ಗೆ ಅವ್ರಿಗಿಂತಲೂ ಹಿರಿಯರಾಗಿರೋ ಶರದ್ ಪವಾರ್ ಕಾಂಗ್ರೆಸ್ ಕೈ ಬಿಟ್ಟುಬಿಟ್ರೆ ಅದು ವಿಪಕ್ಷಗಳ ಕೂಟಕ್ಕೆ ದೊಡ್ಡ ಹೊಡೆತ ಅನ್ನೋದರಲ್ಲಿ ಯಾವುದೇ ಮಾತಿಲ್ಲ, ಅದಂತೂ ಸ್ಪಷ್ಟ, ಅದು ಕ್ಲಿಯರ್. ಕಾಂಗ್ರೆಸ್ ಸರ್ಕಾರ ವರ್ಸಸ್ DMK ಸರ್ಕಾರ. ಏನು ಮೈತ್ರಿಕೂಟದ ತಲೆನೋವಿಗೆ ಕಾರಣವಾಗಿರೋ ಮತ್ತೊಂದು ವಿಚಾರ ಅಂದರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಹಾಗೂ ತಮಿಳುನಾಡಿನ DMK ಸರ್ಕಾರದ ಇತ್ತೀಚಿನ ಸಂಘರ್ಷ. ಕಾವೇರಿ ವಿಚಾರಕ್ಕೆ ಎರಡೂ ಸರ್ಕಾರಗಳ ನಡುವೆ ಜಗಳ ಶುರುವಾಗಿದೆ. ಇದು ರಾಜಕೀಯ ಜಗಳ ಅಲ್ಲ ಅಂತ ಬೇರೆ ಮಾಡಿ ನೋಡಿದರೂ ಕೂಡ ಈಗ ಕಿತ್ತಾಡಿಕೊಂಡ ನಾಯಕರು ನಾಳೆ ಮೋದಿ ವಿರುದ್ಧ ಒಂದೇ ಸಭೆಯಲ್ಲಿ ಕೂರಬೇಕು. ಅದರಲ್ಲೂ ಕಾಂಗ್ರೆಸ್ ಪಾಲಿಗೆ ಹಾಗೂ ಮೈತ್ರಿಕೂಟದ ಪಾಲಿಗೆ DMK ಇಂಪಾರ್ಟೆಂಟ್ ಪಾರ್ಟ್ನರ್, 24 ಸೀಟ್ ಇದೆ ಅದರ ಹತ್ರ.
ಅಲ್ಲದೆ ಕಾಂಗ್ರೆಸ್ನ ಪಾಲಿಗೆ ಡಿಎಂಕೆ ಅನ್ನೋದು ಬಂಧುವಿನ ರೀತಿ. ಆದರೆ ಈಗ ಎರಡೂ ರಾಜ್ಯಗಳಲ್ಲಿ ಕಾವೇರಿ ವಿಚಾರ ಭುಗಿಲುತ್ತಿದೆ. ಇದನ್ನು ಎರಡೂ ರಾಜ್ಯಗಳಲ್ಲಿರೋ ಬಿಜೆಪಿ ಚೆನ್ನಾಗಿ ಪ್ರೊಜೆಕ್ಟ್ ಮಾಡ್ಕೊಳ್ತಾ ಇದೆ, ಯೂಸ್ ಮಾಡ್ಕೊಳ್ತಾ ಇದೆ. ಎರಡೂ ಕಡೆ ನಿಮ್ಮ ಪಕ್ಷವೇ ಇದೆ ಅಂತ ಒತ್ತಡ ಹಾಕ್ತಿದ್ದಾರೆ. ಫ್ರೆಂಡ್ಸ್ ಅಲ್ವೇನ್ರಿ, ನೀವು ಸಾಲ್ವ್ ಮಾಡಿರಿ ಅಂಥೇಳಿ. ಸೊ ಇದು ಕೂಡ ಒಂದು ಪ್ರಾಬ್ಲಮ್ ಫ್ಯಾಕ್ಟರ್. ಇಷ್ಟು ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದಲ್ಲೂ ಕಾಂಗ್ರೆಸ್ ಹಾಗೂ ಟಿಎಂಸಿ ನಡುವೆ ಸೀಟ್ ಕಾಳಗ. ಸೀಟ್ ಹಂಚಿಕೆ ಫೈನಲ್ ಹಂತಕ್ಕೆ ಬಂದಾಗ ಬಂಗಾಳದಲ್ಲಿ ಅಧೀರ್ ರಂಜನ್ ಚೌಧರಿ ಹಾಗೂ ಮಮತಾ ಬ್ಯಾನರ್ಜಿ ನಡುವೆ ಸಮರ ಆಗೋದನ್ನು ಯಾರಿಂದಲೂ ತಡೆಯೋಕೆ ಸಾಧ್ಯ ಇಲ್ಲ. ಯಾಕಂದರೆ ಟಿಎಂಸಿ ತವರು ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಕಾಂಗ್ರೆಸ್ ತ್ಯಾಗ ಮಾಡೋಕ್ಕೆ ತಯಾರಿಲ್ಲ. ಈ ಕಡೆ ಕೇರಳದಲ್ಲಿ ಕಾಂಗ್ರೆಸ್ ನಾವು ತ್ಯಾಗ ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿದ್ರು ಕೂಡ ಕೇರಳ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರಕ್ಕೆ ಸಿಡಿದು ಬೀಳ್ತಾ ಇದ್ದಾರೆ. ಆ ಕಡೆ ಬಿಹಾರದಲ್ಲಿ ಮೈತ್ರಿಕೂಟದ ಭಾಗವಾಗಿರೋ RJD ಹಾಗೂ JDU ನಾಯಕರು ನಮ್ಮಿಬ್ಬರು ತಂಟೆಗೆ ಬರಬೇಡಿ, ನಾವೇ ಹಂಚ್ಕೊಳ್ತೀವಿ, ಕಾಂಗ್ರೆಸ್ ಇಲ್ಲಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಮೈತ್ರಿ ಪಕ್ಷಗಳು ತಾವು ಆಡಳಿತ ಮಾಡ್ತಿರೋ ಎಲ್ಲ ರಾಜ್ಯಗಳಲ್ಲೂ ಕಾಂಗ್ರೆಸ್ಗೆ ಸೀಟ್ ಬಿಟ್ಕೊಡೋಕೆ ಒಪ್ತಾ ಇಲ್ಲ, ಷರತ್ತು ಮೇಲೆ ಷರತ್ತು ಹಾಕ್ತಾ ಇವೆ. ಕಾಂಗ್ರೆಸ್ಗೋಸ್ಕರ ಅವರು ತಮ್ಮ ಅಸ್ತಿತ್ವ ತ್ಯಾಗ ಮಾಡೋಕ್ಕೆ ತಯಾರೇ ಇಲ್ಲ. ಇನ್ನು ಕಾಂಗ್ರೆಸ್ಗೂ ಸಂಪೂರ್ಣವಾಗಿ ಎಲ್ಲವನ್ನು ತ್ಯಾಗ ಮಾಡಿ ಇನ್ನಷ್ಟು ದುರ್ಬಲ ಆಗೋಕ್ಕೆ ಇಷ್ಟ ಇಲ್ಲ. ಎಲ್ಲ ರಾಜ್ಯಗಳಲ್ಲಿ ಸೀಟ್ ಬಿಟ್ಕೊಂಡು ಹೋದರೆ ಆಗ ಕಾಂಗ್ರೆಸ್ಗೆ ಬರೋ ಸೀಟ್ ಆದರೂ ಎಲ್ಲಿಂದ? ಸೊ ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ಗೆ ಒಪ್ಪದೇ ಇದ್ದರೆ ಒಪ್ಪಿ ಯೂಸ್ ಕೂಡ ಇಲ್ಲ ಅವರಿಗೆ. ಬಿಟ್ಕೊಟ್ರೆ ಆ ರಾಜ್ಯಗಳಲ್ಲಿ ಆ ಲೋಕಲ್ ಪಾರ್ಟೀಸ್ ಲಾಭ ಆಗುತ್ತೆ, ಅವರು ಕಾಂಗ್ರೆಸ್ಗೆ ಎಲ್ಲಿ ಲಾಭ ಮಾಡ್ತಾರೆ? ಹಾಗಾದರೆ ಮೈತ್ರಿಕೂಟಕ್ಕಿಂತ ಕಾಂಗ್ರೆಸ್ ಲಾಭ ಏನು? ಏನೂ ಇಲ್ಲ ಆಗ್ಬಿಡುತ್ತೆ. ಹೀಗಾಗಿ ಅಡ್ಜಸ್ಟ್ಮೆಂಟ್ಗೆ ಕಾಂಗ್ರೆಸ್ ಒಪ್ಪದೇ ಇದ್ದರೆ ಆಗ ಮೈತ್ರಿಕೂಟದ ಪರಿಸ್ಥಿತಿ ಮನೆಯೊಂದು ಊರು ತುಂಬ ಬಾಗಿಲು ಅನ್ನೋ ರೀತಿ ಆಗುತ್ತೆ. ಆಗ 2024 ಚುನಾವಣೆ BJP ಪಾಲಿಗೆ ಕೇಕ್ ವಾಕ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದಿಲ್ಲಿ ಕೇಳಿಬರ್ತಿರೋ ಅಭಿಪ್ರಾಯ. ಇದು ಹೀಗೆ ಮುಂದುವರಿಯುತ್ತಾ ಅಥವಾ ಬಗೆಹರಿಯುತ್ತಾ ಅನ್ನೋ ಕುತೂಹಲ ಒಂದು ಕಡೆ ಇದೆ. ಆದರೆ ಈ ನಡುವೆ ರಾಜಸ್ಥಾನ CM ಅಶೋಕ್ ಗೆಹ್ಲೋಟ್ ಕಾಂಗ್ರೆಸ್ನಿಂದ ಮುಂದಿನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿನೇ ಅಂತ ಅನೌನ್ಸ್ ಕೂಡ ಮಾಡಿಬಿಟ್ರು. ಇದು ಸಹಜವಾಗಿ ಮೈತ್ರಿಗೆ ಮುಳ್ಳಾಗೋ ಸಾಧ್ಯತೆ ಇದೆ. ಯಾಕಂದರೆ ಪ್ರಧಾನಿ ಅಭ್ಯರ್ಥಿಯಾಗೋಕ್ಕೆ ಕೇಜ್ರಿವಾಲ್, ಮಮತಾ, ನಿತೀಶ್ ಆಲ್ರೆಡಿ ಹೊಸ ಬಟ್ಟೆ ಹೊಲಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಒಂದು ಕಡೆ ಸೀಟ್ ಗಲಾಟೆ ಶುರುವಾಗಿದೆ. ಹೀಗಿರುವಾಗ ಸೀಟನ್ನೂ ಕೊಟ್ಟು ಕಾಂಗ್ರೆಸ್ಗೆ ಪ್ರಧಾನಿ ಅಭ್ಯರ್ಥಿಯನ್ನೂ ಕೊಟ್ಟು ಅದರಲ್ಲೂ ಎರಡು ಬಾರಿ ಮೋದಿಯವರ ಮುಂದೆ ಸೋತಿರೋ ರಾಹುಲ್ ಗಾಂಧಿಯನ್ನು ಮತ್ತೆ ಪ್ರಧಾನಿ ಮಾಡೋಕ್ಕೆ ನಾವು ಹೋರಾಡಬೇಕನ್ನೋ ಮಾತನ್ನು ಮೈತ್ರಿಕೂಟದ ಒಳಗಿನ ಅನೇಕ ನಾಯಕರು ಹೊರಹಾಕೋಕೆ ಶುರು ಮಾಡ್ತಾರೆ. ಹೀಗಾಗಿ ಈ ಸಮಸ್ಯೆಯನ್ನು ಅವರು ಯಾವ ರೀತಿ ಪರಿಹರಿಸ್ಕೊಳ್ತಾರೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ.